ಭಾಷೆ ಸಾಯಲ್ಲ ಕನ್ನಡ ಸಾಯಲ್ಲ ಕನ್ನಡನ ಮಾತಾಡದೇ ಇದ್ದರೆ ಕನ್ನಡದ ಪಾಲಿಗೆ ನಾವು ಸತ್ತ ಹಾಗೆ ಎಸ್ ಇದು ಗಾಳಿಪಟ ಟು ಸಿನಿಮಾದ ವಿಮರ್ಶೆ ಇದು ಕಂಪ್ಲೀಟ್ ಕನ್ನಡದ ಬಗೆಗಿನ ಸಿನಿಮಾ ಅಲ್ಲ ಗಾಳಿಪಟ ಟೈಟಲ್ಗೂ ಸಿನಿಮಾಗೂ ಏನಾದರೂ ಸಂಬಂಧ ಅಂದರೆ ಖಂಡಿತ ಸಂಬಂಧ ಇದೆ ಗಾಢವಾದ ಸಂಬಂಧ ಇದೆ ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡ್ಬಿಡೋಣ ಫಸ್ಟು ಗಣೇಶ್ ಸರ್ ಸ್ಟ್ಯಾಂಡ್ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋ ಗಣಿ ಈ ಗಾಳಿಪಟ ಒನ್ನಲ್ಲಿ ತಿಂಡಿ ಪೋತಾ ಅವರು ಯಾವಾಗಲೂ ತಿಂತಾಯಿರ್ತಾರೆ ಅಂಟೆ ಆ ಕೆಂಪು ಕಲರ್ ಸಾಂಬಾರು ಹಾಕಿ ಇಷ್ಟೊಂದೆಲ್ಲ ತಿಂತೀನಿ ಗೊತ್ತೋ ಗೊತ್ತೇ ಇಲ್ಲಪ್ಪ ಅಂತ ಇರ್ತಾರಲ್ಲ ಅಂಕಲ್ ಪ್ರಸಾದ ಪ್ಯಾಕೆಟ್ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯಿತು ತೆಗೀರಿ ತೆಗಿರಿ ನಮ್ಮ ಹೊಟ್ಟೆ ನಾವು ನೋಡ್ಕೋಬೇಕಲ್ಲ ಅಂಕಲ್ ಈ ಥರ ಎಲ್ಲ ತಿಂಡಿ ಪೋತ ಆಗಿದ್ದಂಥ ಗಣಿ ತಿಂದು ತಿಂದು ಫಸ್ಟ್ ಹಾಫಲ್ಲಿ ದಪ್ಪಗಿದ್ದಾರೆ ಅಂದರೆ ಓವರ್ ದಪ್ಪಗಲ್ಲ ಚಬ್ಬಿ ಚಬ್ಬಿಯಾಗಿದ್ದಾರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸ್ಲಿಮ್ಮಾಗಿದ್ದಾರೆ ಸೊ ಅದೇ ಗಣೇಶನ ಮ್ಯಾನರಿಸಮ್ನ ಕ್ಯಾರಿ ಮಾಡಿದ್ದಾರೆ ಅದೇ ಡೈಲಾಗ್ ಡಿಲಿವರಿ ಇದೆ ನೀವು ಅವರಿರೋ ಫೇರ್ನೆಸ್ಗೆ ನೀವು ಗಾಳಿಪಟ ಒನ್ ನೋಡಿ ಇಮಿಡಿಯೇಟಾಗಿ ಗಾಳಿಪಟ ಟೂ ನೋಡ್ಬೋದು ಬಟ್ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಪವನ್ ಸರ್ ಹೇಳಿದಾಗೆ ಒಂದು ಪ್ಯಾರಲಲ್ ಯೂನಿವರ್ಸ್ ಅಂತ ಅಂದ್ಕೊಬೋದು ಆ ಗಣಿ ಆ ಇಬ್ರು ಫ್ರೆಂಡ್ಸು ಈ ಗಣಿ ಈ ಇಬ್ಬರು ಫ್ರೆಂಡ್ಸು ಅಂತ ಅದೇ ಥರ ದಿಗಿ ಲವ್ಗೆ ಸಪೋರ್ಟ್ ಮಾಡೋದು ಆಮೇಲೆ ಅದೇ ಥರ ತಂದೆ ಮೇಲೆ ಏ ಬಿಡು ನಮ್ಮಪ್ಪ ನನ್ನ ಕಂಡ್ರೆ ಯಾವಾಗಲೂ ಹೀಗೆ ಅಂತ ಅಂದ್ಕೊಳ್ಳೋದು ಅದೇ ತಾಯಿ ಮೇಲಿನ ಪ್ರೀತಿ ಅದೇ ಹುಚ್ಚಾಟ ಹುಡುಗಿಯಿಂದ ತಿರುಗೋದು ಇದರಲ್ಲೂ ಕೂಡ ಗಾಳಿಪಟ ಹಾರಿಸ್ತಾರೆ ಆದರೆ ಇದರಲ್ಲಿ ಒಂದು ಸ್ವಲ್ಪ ಓವರಾಗಿ ನಾನೊಬ್ಬ ಕಾರ್ಟೂನ್ ರೀ ಅಂತ ಹೇಳ್ಬಿಡ್ತಾರೆ ತುಂಬ ಅವ್ರ ಪರ್ಫಾರ್ಮೆನ್ಸ್ಗೆ ನೀವು ನೋಡಬೇಕು ಗಣೇಶ್ ಸರ್ ಎಷ್ಟ್ರು ನಗಸ್ತಾರೋ ಅಷ್ಟೇ ಅಳಿಸ್ತಾರೆ ಅಷ್ಟೇ ಎಫೆಕ್ಟಿವ್ ಆಗಿ ಅಳಿಸ್ತಾರೆ ನಿಮ್ಮನ್ನು ಡೆಫ್ನೆಟಾಗಿ ಅಳಿಸ್ತಾರೆ ಡೆಫ್ನೆಟಾಗಿ ನಗಿಸ್ತಾರೆ ತಾನೇ ಡೆಫ್ನೆಟಾಗಿ ಅಳಿಸ್ತಾರೆ ದಿಗಂತ ಅಘೋರಿಯಾಗಿ ಬಾಬಾ ಬಾಬಾ ದಿಗಂತ್ ಸರ್ ಆ್ಯಕ್ಚುಲಿ ಸೇಮ್ ಅದೇ ಥರದ ದಿಗಂತ್ ಇಲ್ಲೂ ಕೂಡ ಅದೇ ಮ್ಯಾನರಿಸಮ್ ಅದೇ ಡೈಲಾಗ್ ಡಿಲಿವರಿ ಇದು ಕಾಣುತ್ತೆ ಕೆಲವೊಂದು ಸತಿ ತುಂಬ ಸೀರಿಯಸ್ ಆಗಿಬಿಡುತ್ತೆ ಸಿನಿಮಾ ಜೈಲಿಗೆ ಅಷ್ಟು ಸೀರಿಯಸ್ ರೀ ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಿಗಂತ್ ಸರ್ ಕೂಡ ಪವನ್ ಕುಮಾರ್ ಸರ್ ನೀವು ಆ್ಯಕ್ಚುಲಿ ಒಬ್ಬ ಸ್ಟೂಡೆಂಟು ಕಾಲೇಜ್ ಮುಗಿದ್ಮೇಲೆ ಯಾವ ಥರ ಇರ್ತಾನೆ ಅಂತ ಇರೋದಕ್ಕೆ ಪವನ್ ಥರನೇ ಇರ್ತಾರೆ ಕೆಲವರು ತುಂಬ ಇಷ್ಟಪಟ್ಟಿರ್ತಾರೆ ಟೀಚರ್ಸ್ನ ಅದರಲ್ಲಿ ಡೌಟ್ ಇಲ್ಲ ಒಂಥರ ಅವರು ಮೇಡಮ್ ಅಂದಾಗೆಲ್ಲ ಆಡಿಯನ್ಸ್ಗೆ ನಗು ಬರ್ತಾ ಬರ್ತಾಯಿರುತ್ತೆ ಟೀಚರ್ಗೆಲ್ಲ ಈ ಅದು ಒಂಥರ ಕ್ಯಾರೆಕ್ಟ್ರೈಷನ್ ತುಂಬ ಚೆನ್ನಾಗಿದೆ ಅವ್ರದು ಎಕ್ಸಾಮ್ ಹಾಲಲ್ಲಿ ಬರೀತಿರ್ತಾರೆ ಅವ್ರ ಟೀಚರ್ ಬಂದಟ್ಗೆ ಲೇಲೆ ಲೇಲೆ ಲೇ ಕನಸಲ್ಲೇ ಜೀವಿಸೋ ಅಂತ ಕನಸಲ್ಲೇ ಟೀಚರ್ನ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರ್ ಮದುವೆ ಬ್ರೋಕರ್ ಆಗ್ತಾರೆ ಆಮೇಲೆ ಒಂಥರ ಶಾಸ್ತ್ರ ಹೇಳಿದಂಗೆ ಅನ್ನಿಸ್ತಾ ಇದೆ ಅಲ್ವಾ ಸಿಕ್ಕಾಪಟ್ಟೆ ಕಾಮಿಡಿ ಫನ್ ಇರುತ್ತೆ ಇದರಲ್ಲೊಂದು ಒಂದು ಸೀರಿಯಸ್ ಸಿಚುಯೇಷನ್ ಬರುತ್ತೆ ಗಣೇಶ್ ಸರ್ನ ಬೈತಾರೆ ಅವಾಗ ಆ್ಯಕ್ಚುಲಿ ದಿಗನ್ ಸರ್ ಗಣೇಶ್ ಸರ್ನ ಬೈದಾಗ ಅಷ್ಟು ನಮಗೆ ಟಚ್ ಆಗೋಲ್ಲ ಯಾಕೆಂದರೆ ಇಬ್ಬರೂ ಫನ್ನಿ ಕ್ಯಾರೆಕ್ಟರ್ಸಲ್ಲಿ ತುಂಬ ನೋಡಿಬಿಟ್ಟಿದ್ದೀವಿ ಬಟ್ ಇವ್ರು ಬೈತಾರಲ್ಲ ಪವನ್ ಸರ್ ಬೈತಾರಲ್ಲ ಆವಾಗ ಆ್ಯಕ್ಚುಲಿ ನಮಗೆ ದಸಕ್ಕೆ ಅನ್ನುತ್ತೆ ಏ ಏನು ಈಗ ಇತಪ್ಪ ಸಿನಿಮಾ ಅಂತ ನೋಡಿ ಅದು ಯಾಕೆ ಏನು ಅಂತ ಸಿನಿಮಾದಲ್ಲೇ ಮತ್ತು ಇವರೆಲ್ಲ ಒಂದು ಒಂದು ಕಡೆ ಎಂಟರ್ಟೈನರ್ಸ್ ಆದರೆ ಅನಂತ್ನಾಗ್ ಸರ್ರೇ ಇನ್ನೊಂದು ಅವ್ರದ್ದು ಕ್ಯಾಲಿಬರ್ರೆ ಬೇರೆ ಆ ಯಪ್ಪೊಂದು ಎಷ್ಟು ಚೆನ್ನಾಗಿ ಮೇಷ್ಟ್ರ್ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ ಕನ್ನಡದ ಬಗ್ಗೆ ಒಂದು ಸಿಂಪಲ್ ಮೆಸೇಜ್ನ ಯಾರು ಹೇಳಬೇಕು ಅಂತಂದರೆ ಅನಂತ್ನಾಗ್ ಸರ್ಗಿಂತ ಒಂದು ಬೇರೆ ರಿಪ್ಲೇಸ್ಮೆಂಟ್ ಸಿಗಲ್ಲ ಅವರೇ ಹೇಳಬೇಕು ಖುದ್ದಾಗಿ ಈ ಥರದ್ದು ಒಂದು ಎಫೆಕ್ಟಿವ್ ಮೆಸೇಜಸ್ನ ಆ ಕಣ್ಗಳಿಗೆ ಅನಂತ್ನಾಗ್ ಸರ್ ಕಣ್ಗಳು ಹಬ್ಬ ಯಪ್ಪ ಶಿವ ಮೇಷರಿಗೆ ಹುಚ್ಚಿಡ್ದಿದೆ ಅಂತ ಅಂದಾಗ ಹೀಗೆ ಕೂತಿದ್ದವ್ರು ಹೀಗೆ ತಿರುಗ್ತಾರೆ ನೀವು ನಂಬಲ್ಲ ನಿಜಕ್ಕೂ ನೀವೇ ಒಂಥರ ಸ್ಟನ್ನಾಗಿ ಹೋಗ್ತೀರ ಆ ಥರದ ಒಂದು ಪರ್ಫಾಮೆನ್ಸು ಮತ್ತು ಅವ್ರಿಗೆ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಒಂದು ಸೀನಲ್ಲಿ ನಿಜಕ್ಕೂ ಹೆಂಗೆ ಮಲಗಿರ್ತಾರೆ ಅಂದರೆ ಈ ರಿಯಲ್ ಪೇಷೆಂಟ್ಗಳು ಕೂಡ ಆ ಥರ ಮಲಗಿರೋಲ್ಲ ಅದು ಹಿಂಗೆ ಅದು ಅದನ್ನೆಲ್ಲ ಅದು ಇಲ್ಲಿ ನೋಡ್ಕೊಂಡು ಅದು ಹಿಂಗೆ ಮಾಡ್ತಾರೋ ಎಮೌಟ್ ಮಾಡ್ತಾರೋ ಗೊತ್ತಿಲ್ಲ ಗಾಳಿಪಟ ಸಿನಿಮಾದಲ್ಲಿ ಗಾಳಿಪಟ ಆ್ಯಕ್ಚುಲಿ ಲಿಂಕ್ ಆಗಿರೋದು ಅನಂತ್ನಾಗ್ ಸರ್ಗೆ ಅವರ ಡೈಲಾಗ್ಸು ಒಂಥರ ಬೇರೆ ಕ್ಯಾರೆಕ್ಟರ್ಸ್ಗೆ ಕೆಲವೊಮ್ಮೆ ಬೋರ್ ಅಂತ ಅನಿಸಿದ್ರು ಕೂಡ ಅದರಲ್ಲೊಂದು ವೇದಾಂತ ಇರುತ್ತೆ ಒಂದು ಸತ್ಯ ಇರುತ್ತೆ ಜೀವನದ ಅನುಭವ ಇರುತ್ತೆ ನೀವು ದೊಡ್ಡವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗೋದೇ ಅನಂತನಾಗ್ ಸರ್ ಹಾಗೂ ರಂಗಾಯಣವರೆಗೂ ಸರ್ ಅವರ ಕ್ಯಾರೆಕ್ಟರ್ ಏನು ಹೇಳೋದು ರಂಗಾಯಣ ರಘು ಸರ್ ಬಗ್ಗೆ ಇದರಲ್ಲೂ ಕೂಡ ಎಮ್ ಎಲ್ ಎ ಮಂಡ್ಯ ಎಮ್ ಎಲ್ ಎ ಕಣಮಿ ಹಾಂ ಸುಮ್ಮನೆ ಮುಚ್ಕೊಂಡು ನಿಂತ್ಕೊಳಪ್ಪ ಎಲ್ಲರ ಮೇಲೆ ದೋಸೆ ತೂತಾರ ನಮ್ಮಲ್ಲಿ ಮುದ್ದೆನೂ ತೂತು ಹೇಯ್ ಓದ್ಬಿಟ್ಟಲ್ಲೋ ಎದೆ ಓದ್ಬಿಟ್ಟಲ್ಲೋ ಹಳೇ ಗಾಳಿಪಟ ಅದೇ ಒಂದು ಡೈಲಾಗ್ ಡಿಲಿವರಿ ಆದರೂ ಕೊಲೆ ಗಟ್ಕ ಕಣೋ ಅನ್ನೋವಷ್ಟು ಸೀರಿಯಸ್ ಆಗ್ತಾ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಸೆಂಟಿಮೆಂಟ್ ಅಂತ ಮಾಡಿದ್ರೆ ಎಮೋಷನ್ನ ಎಮೋಟ್ ಮಾಡೋಕ್ಕೆ ಇವ್ರಿಗಿಂತ ಒಬ್ಬ ಬೇರೆ ಆ್ಯಕ್ಟರ್ ಬೇಕಾ ಅಂದಿ ನಾಯಿಗುಟ್ಟೈತ ಅಂದಿಗುಟ್ಟ ಈ ಥರದ್ದು ಒಂದು ಕಾಮಿಡಿ ಕಚೆಗಳನ್ನ ಕೊಡೋಕ್ಕೂ ಕೂಡ ರಂಗಾಯಣರಿಗೂ ಸರ್ಕೆ ಗೊತ್ತು ನಾವು ಒಂಟಾಯ್ತು ಕಣಪ್ಪ ಹೋಯ್ಕೋ ಅಂತ ಮಳೆಗೆ ಹೇಳೋದು ಒಂದು ಎಮ್ ಎಲ್ ಎ ಮಗನ ಹೇಳಿಕೆಯಿಂದ ಏನೇನಾಗುತ್ತೆ ಇದೆಲ್ಲ ನೋಡಬೇಕು ನೀವು ರಂಗಣ್ಣ ರಘು ಸರ್ ಅವರ ಕಾಮಿಡಿ ಒಂದು ಏನಂತಾರೆ ತಂದೆ ಕ್ಯಾರೆಕ್ಟ್ರು ಎಷ್ಟು ಬಿಗಿಯಾಗಿ ಹಿಡ್ದಿದ್ದಾರೆ ಒಂದು ಸಿನಿಮಾದಲ್ಲಿ ಅಂದರೆ ಏ ಬೇರೆ ಲೆವೆಲ್ ಮತ್ತು ಬುಲೆಟ್ ಪ್ರಕಾಶ್ ಸರ್ ಅವರು ಒಂದು ಸಾಂಗಲ್ಲಿ ಬರ್ತಾರೆ ಅವರು ಡಬ್ಬಿಂಗ್ ಪೋರ್ಷನ್ ಮಾಡಬೇಕಾದ್ರೆ ಮೋಸ್ಟ್ಲಿ ಅಷ್ಟೊತ್ತಿಗೆ ಇರಲಿಲ್ಲ ಯೋಗರಾಜ್ ಭಟ್ ಸರ್ ಡಬ್ಬಿಂಗ್ ಅವ್ರದ್ದು ಮಾಡಿದ್ದಾರೆ ವೈಭವಿ ಸಾಂಡಿಲ್ಯ ಹೀರೋಯಿನ್ ಸಕ್ಕತ್ತ ಕಾಣಿಸ್ತಾರೆ ಹಾಗೆ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಹಾಗೆ ಶರ್ಮಿಳಾ ಮಾಂಡ್ರೆ ಅವರು ಟೀಚರ್ ಆಗಿರೋದ್ರಿಂದ ಒಂದು ಟೀಚರ್ಗೆ ಇರಬೇಕಾದಂಥ ಒಂದು ಘನತೆ ಆ ಒಂದು ಇದನ್ನು ಕ್ಯಾರಿ ಮಾಡಿಕೊಂಡು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಶರ್ಮಿಳ ಮಾಂಡ್ರೆ ಅವರು ಯಾಕೆಂದರೆ ಅವ್ರಿಗಿದಿ ಕ್ಯಾರೆಕ್ಟ್ರೇ ಆ ಥರ ಇತ್ತು ಮತ್ತು ಸಂಯುಕ್ತ ಮೆನನ್ ಅಂತ ಈ ದಿಗಿಯವರ ಪೇರಿದ್ದಾರೆಲ್ಲ ಸಾಕತ್ ಇಂಪ್ರೆಸ್ಸಿವ್ ಆ್ಯಕ್ಟಿಂಗ್ ಮತ್ತು ಅವ್ರ ಮೂಗುತ್ತಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ ಕೈ ನಡುಕಿ ಅಂತ ಅಂತ ಎಲ್ಲ ಒಣಸಾಕ್ತಾಯಿರ್ತಾರೆ ಅದೆಲ್ಲ ನೋಡ್ಬೇಕು ನೀವು ಹಾಗೆ ಡೈರೆಕ್ಷನ್ ಬಗ್ಗೆ ಬರೋಣ ಯೋಗರಾಜ್ ಭಟ್ರು ಸರ್ ಬಗ್ಗೆ ಬರೋಣ ಅಂತಂದರೆ ಭಟ್ರು ಯಾವಾಗ ಯಾವಾಗ ನನ್ನ ಸ್ಕ್ರಿಪ್ಟ್ ಇಷ್ಟೇ ಗುರು ಇದ್ರ ಮೇಲೆ ನಾನು ಹೋಗಿ ಇಂಪ್ರೊವೈಸೇಷನ್ ಮಾಡಲ್ಲ ಅದು ಓವರ್ ಕಾನ್ಫಿಡೆನ್ಸಿಂದ ಹೋಗಿ ಸ್ಪಾಟಲ್ಲಿ ಕೂತ್ಕೊಂಡು ಡೈಲಾಗ್ ಬರೆಯಲ್ಲ ಅಂತಂದರೆ ಯಾವ ಥರ ಸಿನಿಮಾ ಆಗುತ್ತೆ ಅಂತ ಅಂದರೆ ಅದು ಗಾಳಿಪಟ ಟೂ ಥರ ಆಗುತ್ತೆ ಸ್ಕ್ರಿಪ್ಟ್ ಲಾಕ್ ಮಾಡಿ ತುಂಬ ಅದ್ಭುತವಾಗಿ ಡೈಲಾಗ್ಸ್ ಅಂತೂ ತುಂಬ ಮಜುವಾಗಿ ಬರೆದಿದ್ದಾರೆ ತುಂಬ ಫ್ರೆಶ್ಶಾಗಿ ಬರೆದಿದ್ದಾರೆ ಎಲ್ಲೂ ನಿಮಗೆ ರಿಪಿಟೇಟಿವ್ ಡೈಲಾಗ್ ಅಂತ ಅನಿಸಲ್ಲ ಅಲ್ಲಲ್ಲಲ್ಲೇ ಕಚಗುಳಿ ಇಡ್ತಾ ಹೋಗ್ತಾರೆ ಒಂದು ಈ ಒಂದು ಸಿನಿಮಾಗೆ ಒಂದು ಇನ್ಕ್ಲೈನಿಟಿ ಇದೆ ಸ್ಟಾರ್ಟಿಂಗ್ ಹಿಂಗಿರುತ್ತೆ ಸಿನಿಮಾ ಹೋಗ್ತಾ ಹೋಗ್ತಾ ಇಂಟೆನ್ಸ್ ಆಗುತ್ತೆ ಎಲ್ಲಿ ಯಾವಾಗ ಬ್ರೇಕ್ ಕೊಡಬೇಕು ಯಾವಾಗ ಕಾಮಿಡಿ ಕೊಡಬೇಕು ಎಲ್ಲದನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಸಡನ್ನಾಗಿ ಕಾಮಿಡಿ ಬರುತ್ತೆ ಅದ್ರ ಜೊತೆಗೆ ಸೀನಿಯರ್ಸ್ ಕ್ಯಾರೆಕ್ಟ್ರೂ ಅಷ್ಟೇ ತೂಕವಾಗಿ ಮೇಂಟೇನ್ ಮಾಡಿಕೊಂಡು ಈ ಕಡೆ ಜಾಲಿ ಜಾಲಿ ಫನ್ನಿ ಕ್ಯಾರೆಕ್ಟರ್ಸ್ನೂ ಅಷ್ಟೇ ಚೆನ್ನಾಗಿ ಮೇಂಟೇನ್ ಮಾಡಿಕೊಂಡು ಸ್ಕ್ರಿಪ್ಟನ್ನ ನಿಭಾಯಿಸ್ಕೊಂಡು ತುಂಬ ಚೆನ್ನಾಗಿ ಸಾಂಗ್ಸ್ ಸೆಲೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ ಭಟ್ರು ಇಸ್ ಬ್ಯಾಕ್ ಅವ್ರದೇ ಒಂದು ಸಿಗ್ನೇಚರ್ ಸ್ಟೈಲಲ್ಲಿ ಅಂತ ಹೇಳ್ಬೋದು ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಸಂತೋಷ್ ರೈ ಪತಾಜಿ ಅವರು ಅವರು ಎಷ್ಟು ಕುದುರೆ ಮುಖಾನ ಅದ್ಭುತವಾಗಿ ನಮ್ಮ ಜೋಗ್ ಫಾಲ್ಸ್ನಾಗಲಿ ಆ ಒಂದು ಮಳೆ ಸೀನ್ಸ್ ಆಗಲಿ ಆ ಹೆಂಚಿನ ಮನೆಯ ಮೇಲ್ಗಡೆಯಿಂದ ಟ್ರ್ಯಾಲಿ ಹಾಕ್ಕೊಂಡು ಡ್ರೋನ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ತೆಗೆದಿದ್ದಾರೋ ಅಷ್ಟೇ ಚೆನ್ನಾಗಿ ಕಜಾಕ್ನು ಕೂಡ ನಮಗೆ ತೋರಿಸಿದ್ದಾರೆ ಆ ಸ್ನೋ ಫಾಲ್ ಆಗಿರ್ಬೋದು ಅದೆಲ್ಲ ಅದ್ಭುತವಾಗಿ ಶೂಟ್ ಮಾಡಿದರು ಸಿನಿಮಾಟೋಗ್ರಫಿ ಇಟ್ಸ್ ಅ ಇಟ್ಸ್ ಅ ಟ್ರೀಟ್ ಅಂತ ತುಂಬ ಕಲರ್ಫುಲ್ಲಾಗಿ ತೆಗ್ದಿದ್ದಾರೆ ಅಂತ ಹೇಳ್ಬೋದು ಎಡಿಟರ್ ದೀಪು ಎಸ್ ಕುಮಾರ್ ಅದ್ಭುತವಾಗಿ ಎಡಿಟ್ ಮಾಡಿದ್ದೀರಾ ಸರ್ ಒಂದೊಂದು ಶಾರ್ಟ್ಸ್ ಕಟ್ ಮಾಡಿದ್ರ ಟಕ್ 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 ಅಂತ ನಮಗೆಲ್ಲೂ ಯಾವುದೋ ಒಂದು ವಿಷುವಲಲ್ಲೂ ಏನೋ ಒಂದೇ ಒಂಥರ ಒಂದೇ ವಿಷುವಲ್ಸ್ ಆಯ್ತಲ್ಲ ಅಂತ ಅನ್ಸಲ್ಲ ಅದ್ಭುತವಾಗಿ ಎಡಿಟ್ ಮಾಡಿದ್ದೀರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಕತ್ತಾಗಿ ಕೊಟ್ಟಿದ್ದಾರೆ ಆ ಗಿಟಾರ್ ಯೂಸ್ ಮಾಡಿರೋದಾಗಿರ್ಬೋದು ಎಲ್ಲ ಸಾಂಗ್ಸ್ ಬಗ್ಗೆ ಮಾತಾಡೋಂಗೆಲ್ಲ ಇವಾಗ ಆಲ್ರೆಡಿ ಹಿಟ್ಟಾಗಿದೆ ಆ್ಯಕ್ಚುಲಿ ನೀವು ಸಿನಿಮಾ ಮುಗಿದ ಮೇಲೂ ಲೆ ನೀನು ಬಗೆಹರಿಯದ ಹಾಡು ನಾವು ಬದುಕಿರಬಹುದು ಪ್ರಾಯಶಃ ನಾನಾಡದ ಮಾತೆಲ್ಲವ ಕದ್ದಲಿಸು ದವ್ಲ 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 ಪರೀಕ್ಷೆನ ಬಡಿಯ ಪರೀಕ್ಷೆನ ಬಡಿಯ ಹಾಗೆ ಗಾಳಿಪಟ ಗಾಳಿಪಟ ನನ್ನೈ ನನ್ನ ಆ ಒಂದು ಬೀಟ್ನು ಕೂಡ ಇದರಲ್ಲಿ ಯೂಸ್ ಮಾಡಿದ್ರು ಆಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲೂ ಬೋರ್ ಹೊಡೆಯಲ್ಲ ನಿಮಗೆ ನಗಾಡಿಸ್ಕೊಂಡು ಅಲ್ಲಲ್ಲಿ ಚಕಗಳು ಕೊಟ್ಕೊಂಡು ಫುಲ್ ಕಾಮಿಡಿ ಫನ್ನಲ್ಲೇ ತೊಗೊಂಡು ಹೋಗ್ತಾರೆ ಅಲ್ಲಲ್ಲಲ್ಲಲ್ಲಿ ವೇದ ಅಂತ ಹೇಳ್ತಾರೆ ಹೋಗ್ತಾ ಹೋಗ್ತಾ ಇಂಟೆನ್ಸ್ ಆಗುತ್ತೆ ತಾಯಿ ಸೆಂಟಿಮೆಂಟ್ಸ್ ಅಂತೂ ಜೋಗಿ ಆದಮೇಲೆ ಆ್ಯಕ್ಚುಲಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಆಗಿ ನೀವು ಆಗ್ತೀರಾ ಅಂತಂದರೆ ಅದು ಈ ಒಂದು ಮದರ್ ಸೆಂಟಿಮೆಂಟ್ ಸೀನ್ಗೆ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡವ್ರಿಗೆ ಈ ಸೆಂಟಿಮೆಂಟು ಇದೆಲ್ಲ ಇಷ್ಟ ಆದರೆ ನಮ್ಮಂಥವ್ರಿಗೆ ತುಂಟಾಟ ತರಲೆ ಇದೆಲ್ಲ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಭಟ್ರು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಹಾಗೆ ವಿಜುವಲ್ಸ್ ಇದೆ ರಾಜೇಶ್ ಕೃಷ್ಣನ್ ಅವರ ಒಂದು ಧ್ವನಿ ಬರುತ್ತೆ ಕ್ಲೈಮ್ಯಾಕ್ಸ್ ಸೆಂಟಿಮೆಂಟ್ ಸೀನಲ್ಲಿ ಅದನ್ನು ಕೂಡ ನೀವು ಕೇಳಿಸ್ಕೊಂಡು ನಿಮ್ಮ ಕಿವಿನ ತಂಪ್ ಮಾಡಿಕೊಂಡು ಕಣ್ಣನ್ನು ತಂಪ್ ಮಾಡಿಕೊಂಡು ಆ ಒಂದು ಅದ್ಭುತವಾದ ಲೊಕೇಶನ್ಸು ಆ ಕಾಸ್ಟ್ಯೂಮ್ಸು ಈ ಓವರಾಲ್ ಗಾಳಿಪಟ ಟೂ ಹೇಳಬೇಕು ಅಂತಂದರೆ ಒಂದು ಮಸ್ತ್ ಎಂಟರ್ಟೈನರ್ ಗಾಳಿಪಟ ಒನ್ನ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ತೀನಿ ಭಟ್ರ ಸಿಗ್ನೇಚರ್ ಸ್ಟೈಲು ಭಟ್ರ ಅಡುಗೆ ಯಾವ ಥರ ಇರುತ್ತೆ ಅಂತಂದರೆ ಗಾಳಿಪಟ ಟೂನ ನೀವು ಹೀಗೆ ಇಡ್ಬೋದು ಅಂತ ಹೇಳ್ತಾ ನಾನು ಒಂದು ವಿಮರ್ಶನ ಮುಗಿಸ್ತಾ ಇದ್ದೀನಿ ನೀವು ಕೂಡ ಲೇಟ್ ಮಾಡಬೇಡಿ ಸಿನಿಮಾ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ನನಗೆ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ ನಮಸ್ಕಾರ ನಾನು ನಿಮ್ಮ ದಿಲೀಪ